ಸದರ್ಗಾ ಪಟ್ಟಣದಲ್ಲಿನ ಪ್ರಗತಿ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ನ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಸದಲ್ಗಾ ಪಟ್ಟಣದಲ್ಲಿನ ಪ್ರಗತಿ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ನ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮಲ್ಲಿಕಾರ್ಜುನ್ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಜರುಗಿತು. ಪ್ರಗತಿ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಭುವನೇಶ್ವರಿ ದೇವಿಯ ಫೋಟೋ ಪೂಜೆ ಮಾಡಿ ಹೂವು ಹಾಕಿ ಆರತಿ ಬೆಳಗುವುದರ ಮುಖಾಂತರ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನ ಡಾಕ್ಟರ್ ಪಿಎನ್ ಭೋಜೆ, ಅತಿಥಿಗಳ ಸ್ಥಾನದಲ್ಲಿ ಎಕೆ ಡೆಕ್ಕನ್ನವರ್, ಸುಕುಮಾರ್ ಗಿಜುನೆ ವಹಿಸಿದ್ದರು. ಪ್ರಗತಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕರಾದ ದರಪ್ಪ ಹವಾಲ್ದಾರ್ ಇವರ ಸಮ್ಮುಖದಲ್ಲಿ ಸುಕನ್ಯಾ ಶಿರ್ಗಾಂವೆ ಇವರು ಪೂಜಾ ಹಾಡನ್ನು ಹಾಡಿದರು. ವಿದ್ಯಾರ್ಥಿನಿಗಳಿಂದ ಸ್ವಾಗತ ಗಾಯನ ಹಾಗೂ ಅಜಿರುದ್ದೀನ್ ಶೇಖ್ ಜಿ ಇವರ ಸ್ವಾಗತ ಭಾಷಣದಿಂದ ಕಾರ್ಯಕ್ರಮ ಪ್ರಾರಂಭವಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಅತಿಥಿಗಳು ಹಾಗೂ ಉಪಸ್ಥಿತ ಸನ್ಮಾನ್ಯರಿಗೆ ಸತ್ಕಾರ ಮಾಡಲಾಯಿತು. ನಂತರ ಪ್ರಗತಿ ಇನ್ಸ್ಟಿಟ್ಯೂಟ್ನಲ್ಲಿ 120 ವಿದ್ಯಾರ್ಥಿಗಳ ಪೈಕಿ 22 ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ನೀಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಪಿಎನ್ ಭೋಜೆ, ಸದಲ್ಗಾ ಪಟ್ಟಣದಲ್ಲಿ ಪ್ರಗತಿ ಕಂಪ್ಯೂಟರ್ ಸೆಂಟರ್ ಇದು ತುಂಬಾ ಉನ್ನತಕ್ಕೆ ಬೆಳೆಯುತ್ತಿದ್ದು ಶಿಕ್ಷಣದಲ್ಲಿ ಕಂಪ್ಯೂಟರ್ ಎಷ್ಟು ಅಗತ್ಯವಿದೆ ಎಂದು ತಿಳಿಸಿದರು. ಈ ಪ್ರಗತಿ ಸಾಫ್ಟ್ವೇರ್ ತರಬೇತಿ ಅಂತದ್ದು ಇವತ್ತು ಯಾಕೆ ಸಾಫ್ಟ್ವೇರ್ ಕಳಿಸ್ತಾನ ಕಾರ್ಯಕ್ರಮ ಚಟುವಟಿಕೆ ಎಲ್ಲ ಇವರು ನೋಡ್ಲಿಕ್ಕೆ ಎಕೆ ಡೆಕ್ಕನವರ್ ಇವರು ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಕಂಪ್ಯೂಟರ್ ತುಂಬಾ ಅವಶ್ಯಕವಿದೆ. ದಿನದಿಂದ ದಿನಕ್ಕೆ ಜನರು ಅಪ್ಡೇಟ್ ಆಗುವ ಅವಶ್ಯಕತೆ ಇದೆ. ಅಪ್ಡೇಟ್ ಆಗದೆ ಇದ್ದಲ್ಲಿ ಹಾನಿ ಆಗೋದು ಖಚಿತ ಎಂದು ತಿಳಿಸಿದರು. ಇವತ್ತಿನ ಜಗತ್ತು ಯಾವ ರೀತಿ ಮುಂದುವರಿತಾ ಇದೆ ಅಂದ್ರೆ ಕೇಳಿದಾಗ್ತಾ ಇದೆ. ಯಾವ ರೀತಿ ಅಂದ್ರೆ ನಾವು ಸೇಫ್ಟಿ ಅಂದ್ರೆ ನಾವು ಎಲ್ಲರೂ ಹೇಳ್ತಾ ಇದ್ದಾರೆ ಅಪ್ಡೇಟ್ ಆಗಬೇಕು. ನೋಡಿ ಕೆಲವೊಂದು ಕಂಪನಿಗಳ ಸಹಿತ ಅಪ್ಡೇಟ್ ಆಗಲ್ಲ ಅಂದ್ರೆ ಲಾಸ್ ಆಗ್ತದೆ. ಪ್ರತಿ ಪ್ರತಿ ಹಂತದಲ್ಲಿ ಅಪ್ಡೇಟ್ ಆಗ್ತಾ ಇರಬೇಕು. ಮೊದಲು ನಾವು ದಿವಸ ಅಂದ್ರೆ ನಾವು ನೋಡಿ ನಮಗ ಮತ್ತು ನಮಗೆ ಎಷ್ಟು ವ್ಯತ್ಯಾಸ ಇದೆ. ಎಷ್ಟು ಬಂದ್ರೆ ಅಜ್ಜ ಗಜ ಅಂದ್ರೆ ಅಜ್ಜ ಅಂದ್ರೆ ಸಣ್ಣ ಕಾಳು ಸಾಯಿಸಿಕೊಳ್ಳೋದಿಲ್ಲ ರೀ. ಅಜ್ಜ ಗಜ ಅಂದ್ರೆ ಆನೆ, ಅಷ್ಟು ಡಿಫ್ರೆನ್ಸ್ ಇದೆ. ನಾವಿವತ್ತು ಅಪ್ಡೇಟ್ ಆದ ನಂತರ ಇವತ್ತು ನಮ್ಗೆ ಅನ್ನಲಿಕ್ಕೆ ಆಗಲ್ಲ. ಇವತ್ತು ನಾವು ಮೊಬೈಲ್ ಯಾರು ಉಪಯೋಗಿಸಲಿಲ್ಲಪ್ಪ ಅಂದ್ರೆ ಏನಪ್ಪ ಅಂದ್ರೆ ನಿಮ್ಮ ಮೊಬೈಲ್ ಇಲ್ಲ. ಅದೇ ರೀತಿ ನೀವು ಕಲಿಯತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ನೀವೇನು ಎಜುಕೇಷನ್ ತೊಂದರೆ ಇದ್ದೀರಿ, ಇದು ಅತಿ ಮಹತ್ವವನ್ನು ಪಾತ್ರ ವಹಿಸ್ತದೆ ನಿಮ್ಮ ಜೀವನದಲ್ಲಿ. ಒಂದು ಒಳ್ಳೆಯ ಘಟ್ಟ ಅಂತ ಹೇಳಿ ನಾವು ಬಯಸ್ತೇವೆ. ಯಾಕೆ ಹೇಳ್ತಾ ಇದ್ದಾರೆ ಈ ಸ್ಥಿತಿ ಇಂಪಾರ್ಟೆಂಟ್ ಇದೆ. ಇವತ್ತು ಕಂಪ್ಯೂಟರ್ ನಮಗೆ ಬರಲಿಲ್ಲ ಅಂದ್ರೆ ನಾವು ಯಾವುದಕ್ಕೂ ಯೂಸ್ ಇಲ್ಲ. ನೋಡಿ ಮೊದಲ ಫಸ್ಟಿಗೆ ನಾವು ನೀವು ಓದಕ್ಕೆ ಬರಲ್ಲಪ್ಪ ಏನು ಉಪಯೋಗಿಲ್ಲ ಅಂತ ಓದಕ್ಕಲ್ಲ. ಇವತ್ತು ನಾವು ಓದಿ ಎಲ್ಲ ಮೆಜರ್ಮೆಂಟ್ ಮಾಡಿ ಅಥವಾ ಎಲ್ಲ ತಿಳ್ಕೊಂಡ್ರು ಸಹಿತ ಕಂಪ್ಯೂಟರ್ ಬರಲಿಲ್ಲ ಅಂದ್ರೆ ನಾವು ಯಾವುದಕ್ಕೂ ಯೂಸ್ ಇಲ್ಲ. ರಿಯಲ್ ಫ್ಯಾಕ್ಟ್ ಇದೆ. ಈ ಒಳ್ಳೆ ಕಾರ್ಯಕ್ರಮ ಫಸ್ಟಿಗೆ ಅವರು ಬೇಡಿ ಕಂಪ್ಯೂಟರ್ ಇರ್ತದೆ ಅಂತ ಹೇಳಿದ್ರು. ಹೌದಲ್ಲ ಸರ್, ಒಳ್ಳೆ ಕೆಲಸ ಮಾಡಿ ನಮ್ಮ ಇಟ್ ಇಸ್ ಎ ವೆರಿ ಗುಡ್ ಐಡಿಯಾ. ಯಾಕಂದ್ರೆ ಎಷ್ಟು ನೋಡಿ ನೋಕಿಯಾ ಕಂಪ್ನಿ ಕೇಳಿ ಹೋಗಿ ಕೆಲವು ಸ್ಯಾಮ್ಸಂಗ್ ಕಂಪ್ನಿ ಸಹಿತ ಕೆಲವು ಟೈಮ್ನಾಗ ಇವತ್ತು ಒಂದು ಸ್ವಲ್ಪ ಆಗುತ್ತೆ. ಪ್ರತಿ ಹಂತದಲ್ಲಿ ಅಪ್ಡೇಟ್ ಆಗಲಿಲ್ಲ ಅಂದ್ರೆ ಆ ಕಂಪ್ನಿಗಳು ಮುಚ್ಚೋಗ್ತಾ ಇದೆ. ಈ ಸಮಯದಲ್ಲಿ ಸಾಗರ್ ಕೋಷ್ಟಿ, ಪ್ರದೀಪ್ ಇಂಗ್ಲೆ, ತನುಜಾ ನವಲೆ, ಮಧುಮತಿ ಕುಂಬಾರ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.